ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 10 ಬಿಜೆಪಿ ಅಭ್ಯರ್ಥಿ ಹಾಗೂ 20 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಈ ವಾರ್ಡಿನ ಸಮಾಜ ಸೇವಕರಾದ ಶ್ರೀಮಾನ್ಯ ಕನಕೇರಿ ಯಲ್ಲಪ್ಪನ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಸಿನ್ ಇಂಡಿಯಾ .com ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ ಸರ್. ಸರ್, ನಾವು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ 10ನೇ ವಾರ್ಡ್ ನಂಬರ್ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಸರ್, ಖಂಡಿತ. ಸರ್, ತಮ್ಮ ಒಂದು ಸಮಾಜ ಸೇವೆ ಯಾವಾಗ ಪ್ರಾರಂಭವಾಯಿತು? ಸರ್, 25 ವರ್ಷದಿಂದ ಸಮಾಜ ಸೇವೆ ಮಾಡ್ತಲೇ ಬಂದಿವಿ. ಓಕೆ, ಈಗ ರಾಜಕೀಯಕ್ಕೆ ಯಾಕೆ ಬಂದ್ರಿ? ಏನು ಉದ್ದೇಶ ಇಟ್ಕೊಂಡು ಬಂದ್ರಿ ರಾಜಕೀಯಕ್ಕೆ ತಾವು? ಇಲ್ಲಿವರೆಗೂ ಯಾವುದು ಕೆಟಗಿರಿ ಬಂದಿಲ್ಲ ಸರ್. ಇಲ್ಲಿ ಎಲ್ಲ OBC ಆಮೇಲೆ ST ಅವಲ್ ಬಂದು ಮೊದಲೆಲ್ಲ ಅವಕಾಶ ಇಲ್ಲ ನಮಗೆ. ಓಕೆ, ಈ ಸಾರಿ ST ಕೆಟಗಿರಿ ಬಂತು, ಅವಕಾಶ ಸಿಕ್ಕಿದೆ. ಓಕೆ, ತಮ್ಮ ನಮ್ಮ ವಾರ್ಡ್ ಜನ ಎಲ್ಲ ಸೇರಿ, ನೀವು ಅಭ್ಯರ್ಥಿಯಾಗಿ ಏನಿಲ್ಲರಿ, ನೀವು ಒಳ್ಳೆ ಇದ್ದಾದಿರಿ, ನೀವು ಕೆಲಸ ಮಾಡ್ತೀರಿ ಅಂತ ಅವರೆಲ್ಲ ಅವಕಾಶ ಅವರೆಲ್ಲ ನಿರ್ಧಾರ ತಗೊಂಡು ನಾವು ಅಭ್ಯರ್ಥಿಯಾಗಿ ನಿಲ್ಲಕ್ಕೂ ನಾವು ರೆಡಿ ಆಗಿದ್ದೀವಿ. ಖಂಡಿತ. ಈಗ ಸಮಾಜ ಸೇವೆ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಾ ಸರ್, 20-25 ವರ್ಷದಿಂದ ತಾವು? ಸರ್, ನಾವು ಕೆಲಸ ಅವರಿಂದ ಅಡ್ಡಾಡಿ ಸರ್, ಎಲ್ಲ ಕೆಲಸನ ಮಾಡಿದ್ವಿ. ಏನೇನು ಕೆಲಸ, ಯಾವ ರೀತಿ ಸಮಾಜ ಸೇವೆ ಮಾಡಿದ್ವಿ? ದೇವಸ್ಥಾನ ಕೆಲಸನ ಮಾಡಿ ಸರ್, ಅವರಿಂದ ಅವೆಲ್ಲ ಕಂಪ್ನಿಯಲ್ಲಿ ಸೇರಿ 4 ಮಂದಿ ಸೇರಿ. ಓಕೆ, ಅವೆಲ್ಲ ದೇವಸ್ಥಾನ ಕೆಲಸ ಮಾಡಿ, ಆಮೇಲೆ ತಿರುಗುವ ವಾರ್ಡ್ನಲ್ಲಿ 4 ಮಂದಿ ಒಳ್ಳೆ ಸಮಾಜ ಸೇವೆ ಮಾಡ್ಕೊಂತಲೇ ಬಂದ್ವಿ ದೇವಸ್ಥಾನದಾಗೆ. ಓಕೆ, ಆಮೇಲೆ ಅವರಿಂದ ಎಲೆಕ್ಷನ್ ಎಲ್ಲ ನೋಡಿದ್ವಿ ಸರ್, ಎಲ್ಲ ಬೇರೆ ಅವ್ರ ಊರಿನಲ್ಲಿ ಗೆಲ್ಸಿ ಅಂತ ಬಂದ್ವಿ. ಅವ್ರು ಯಾವ ಕೆಲಸನೂ ಮಾಡಿಲ್ಲ, ಯಾವುದು ನಮ್ಗೆ ಕೇಳಿದ್ರು ಕೂಡ ನಿರ್ಲಕ್ಷ್ಯದಿಂದ ಸುಮ್ಮನೆ ಅದೇ ತರ ಹೋಗ್ತಾ ಇದ್ರು. ಆದ ಸರಿ, ಮತ್ತೆ ಇಷ್ಟೆಲ್ಲ ಆದ್ರೂ ಮತ್ತೆ ಈ ಸಲ ನಮ್ದೊಂದು ಕೆಟಗಿರಿ ಬಂದಿರೋದಕ್ಕಾಗಿ ನಾವು ಮೊನ್ನೆ ಟಿಕೆಟ್ ಆಕಾಂಕ್ಷೆ ಹಾಕಿದ್ವಿ. ಬೇರೆಯವರಿಗೆ ಅವಕಾಶ ಕೊಟ್ಟರು, ಗೆಲ್ಸಿದ್ರು, ಯಾರು ಕೆಲಸ ಮಾಡಿಲ್ಲ? ಯಾರು ಮಾಡಿಲ್ಲ ಸರ್. ಓಕೆ, ಅದಕ್ಕೆ ತಾವೇ ಬಂದ್ರಿ? ತಾವೇ ಬಂದು ನಿಂತು ಈ ಸಲ ನಾವು ಕೆಲಸ ಮಾಡೋಣ, ಜನಸೇವೆ ಮಾಡೋಣ ಅಂತಂದೇಳಿ ಅದಕ್ಕೆ ನಿಂತೀವಿ ಸರ್. ಖಂಡಿತ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಈಗ ತಾವು ಈ ವಾರ್ಡ್ ಅಲ್ಲಿ ಆಯ್ಕೆ ಆದ್ರೆ ಜನ ಆಶೀರ್ವಾದದಿಂದ, ಈ ವಾರ್ಡಿನ ಜನರಿಗೆ ಏನ್ ಭರವಸೆ ನೀಡ್ತೀರಾ ಸರ್? ನಮ್ಮ ಒಂದು ಮೀಡಿಯಂ ಈ ವಾರ್ಡ್ನಲ್ಲಿ ನಾವು ಒಂದು ಚರಂಡಿ ಆಗ್ಲಿ, ಒಂದು ಒಂದು ಕಸ ಕ್ಲೀನ್ ಆಗ್ಲಿ, ಆಮೇಲೆ ಅಂದಿ ಬರೋದು, ಆ ಕಾಲುಗೆಲ್ಲ ಕ್ಲೀನ್, ಅದು ಮತ್ತೆ ಹೊಲ ಸೇರ್ಸೋದು, ಕ್ಲೀನ್ನೆಸ್ ಇಲ್ಲ, ಕ್ಲೀನ್ನೆಸ್ ಇಲ್ಲ ಸರ್. ಆಮೇಲೆ ಮಕ್ಕಳು ಮರಿಗೆಲ್ಲ ಜ್ವರ ಬರೋದು, ಖಾಲಿ ಅಟ್ಯಾಕ್ ಆಗೋದು, ಅವೆಲ್ಲ ಮಾಡೋದ್ರಿಂದ ಯಾರು ಹೇಳಿದ್ರು ನಿರ್ಲಕ್ಷ್ಯದಿಂದ ಯಾರು ಕ್ಲೀನ್ನೆಸ್ ಮಾಡ್ತಾ ಇಲ್ಲ ಸರ್. ಓಕೆ, ಯಾರು ಕ್ಲೀನ್ಸ್ ಮಾಡಲ್ಲ. ಆಮೇಲೆ ತಿರುಗಿ ಆಮೇಲೆ ಕೆಲವು ಮನೆಗಳು ಎಲ್ಲ ಪಾಪ ಮನೆಗಳು ಹಾಕಿ, ಅಂದ್ರೆ ನೀವು ಆಯ್ಕೆ ಆದ್ರೆ ಕ್ಲೀನ್ನೆಸ್ ಮಾಡ್ಕೊಡ್ತೀರಾ? ಕ್ಲೀನ್ನೆಸ್ ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ, ನೀವು ಗೆದ್ರೆ ಕ್ಲೀನ್ನೆಸ್ ಮಾಡ್ತೀರಾ ಫಸ್ಟ್? ನಂತರ ನಂತರ ಮನೆಗಳಲ್ಲಿ ಮನೆಗಳು ಬಂದ ಸರ್, ಎಷ್ಟು ಹಿಂದಿನ ವಾರ್ಡ್ ನಿಂತ ಅಭ್ಯರ್ಥಿ ಮೆಂಬರ್ಗಳೆಲ್ಲ ದುಡ್ಡು ತಿಂದು ಯಾವ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಆದ್ರೂ ಪಾಪ ಬಡವರೆಲ್ಲ ಬಡ್ಡಿ ಗಿಡ್ಡಿ ಎಲ್ಲ ತಂದು ಕಟ್ಟ್ಯಾರ, ಇನ್ನೂ ಆಗಿಲ್ಲ. ಅದ್ರ ಹೆಚ್ಚಿಗೆ ಅವರೆಲ್ಲ ನಾವು ನಿಂತು ನಾವು ಗೆದ್ಮೇಲೆ ನಿಮ್ಗೆಲ್ಲ ಮನೆಗಳೆಲ್ಲ ಮಾಡಿಕೊಡ್ತೀವಿ ಅಂತ ಭರವಸೆ ನಾನು ಕೊಡ್ತಿದ್ದೇನೆ. ಖಂಡಿತ ಸರ್. ಇಲ್ಲಿ ಬೇರೆ ನೀರಿನ ವ್ಯವಸ್ಥೆ ಆಗಿರಲಿ, ಬೇರೆ ನೀರಿನ ವ್ಯವಸ್ಥೆ ಸರ್, 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಬೆಳಗ್ಗೆ 3 ಗಂಟೆಗೆ ಬಿಡೋದು, 4 ಗಂಟೆಗೆ ಬಿಡೋದು ಮಾಡ್ತಾರೆ ಸರ್. ಇಲ್ಲಿ ನಾವು ಹೇಳಿದ್ರು ಕೂಡ ಐ ಇಷ್ಟ ಬರೋದು ಅಂತ ಹೇಳ್ತಾರೆ. ಓಕೆ, 4 ಗಂಟೆ ಅದು ಮತ್ತೆ ಹಿಡಿಬೇಕು, ಮತ್ತೆ ಹೆಣ್ಮಕ್ಳು ಮಕ್ಕಳು ಮರಿ ಪಾಪ ಹತ್ರ ಕೂಡ ಅವನ್ನೆಲ್ಲ ನೀರು ಇಟ್ಕಂತ ಇರ್ತದೆ. ನಿಮ್ಗೆ ಅವಕಾಶ ಸಿಕ್ಕರೆ ಒಂದು ಎಲೆಕ್ಷನ್ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀರಾ? ಸರ್, ಅವಕಾಶ ಸಿಕ್ಕರೆ ನಾವೆಲ್ಲ ಅಲ್ಲಿ ಅಪ್ಸರ್ ಮುನ್ಸಿಪಾಲ್ಟಿಯಲ್ಲಿ ನಾವು ಪಣ ಪಂಚಾಯತಿಯಲ್ಲಿ ಬೇಕಾದ್ರೆ ಇರೋದ ಮಾಡಿ ನಾವು ಕೆಲಸ ನೀರು ಬರುತ್ತೆ ನಾವು ಕೆಲಸ ಮಾಡ್ತಿದ್ದೀವಿ. ಖಂಡಿತ ಸರ್. ಸರ್, ಇಲ್ಲಿ ಶೌಚಾಲಯ ವ್ಯವಸ್ಥೆ ಹೇಗಿದೆ? ಸರ್, ಶೌಚಾಲಯ ಮೊದಲೆಲ್ಲ ಸ್ಯಾಂಕ್ಷನ್ ಆಗಿದೆ ಸರ್, ಕೆಲವು ಶೌಚಾಲಯ ಒಳಚರಂಡಿ ಬರುತ್ತೆ ಮಾಡ್ಕೊಂಬನಂತೆ ಕೆಲವ್ರು ಬಿಟ್ಟರೆ, ಕೆಲವು ಆಗಿಲ್ಲ ಕೆಲವು. ಆಮೇಲೆ ಆಳು ಜಾಗದ ಜಾಗದಾಗ ಅಲ್ಲಿ ಬರೀ ತಾಂದು ಕಸ ಒಗೆದು ಬರೀ ಹೊಲಸು ಒಗೆದು ಅದನ್ನು ಕೂಡ ಎತ್ತಲ್ಲ ಮುನ್ಸಿಪಾಲ್ಟಿ ಅವರು. ಓಕೆ, ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ? ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಹೇಳಿದ್ರೆ ಅಷ್ಟಪ್ಪ ನಾನು ಇಲ್ಲಿ ಬರಲ್ಲ ಅಮ್ಮದು, ಗೆದ್ದರೆ ನಾನು ಶೌಚಾಲಯವನ್ನು ಮಾಡಿಸ್ಕೊಡ್ತಾ. ಖಂಡಿತ ಸರ್. ಸರ್, ಈಗ ಮಹಿಳೆಯರಿಗೋಸ್ಕರ ಏನು ಅನುಕೂಲ ಮಾಡಿಕೊಡ್ತೀರಾ ಅಂತ ಭರವಸೆ ಕೊಡ್ತೀರಾ ಸರ್? ಮಹಿಳೆಗೋಸ್ಕರ ಇಲ್ಲಿ ಯಾವುದು ಕೆಲಸನೂ ಇಲ್ಲ, ಯಾವುದು ಫ್ಯಾಕ್ಟ್ರಿನೂ ಇಲ್ಲ. ಆ ಥರ ನಾವು ಮುಂದಿನ ಚುನಾವಣೆಯಲ್ಲಿ ಗೆದ್ದಮೇಲೆ ಗೆದ್ದ ನಂತರ ಬೇಕಾದ್ರೆ ಯಾವುದೋ ಒಂದು ಫ್ಯಾಕ್ಟ್ರಿ ಆಗಲಿ. ಬಹಳಷ್ಟು ಸರ್ಕಾರದ ಸೌಲಭ್ಯಗಳು ಬರ್ತಾ ಇದೆ, ಸರ್ಕಾರ ಸೌಲಭ್ಯಗಳು ಬರ್ತಿದ್ದಾವೆ, ಅವನ್ನೆಲ್ಲ ನಾವು ಭರವಸೆಯಿಂದ ಮಾಡಿಕೊಡ್ತೀನಿ ಅಂತ ನಾನು ಅವ್ರಿಗೆಲ್ಲರಿಗೆ ಮುಖಾಂತರ ನಾನು ಅಭ್ಯರ್ಥಿಯಾಗಿ ನಿಂತ ಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತೇನೆ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಈಗ ಕೊನೆಯಾಗಿ ನಿಮ್ಮ ವಾರ್ಡಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಸರ್, ನಮ್ಮ ವಾರ್ಡಿನ ಜನಗಳಿಗೆ ನಾವು ನಮ್ಮ ಜನಗಳಿಗೆ ಯಾವ್ದು ತರದಿಂದ ಯಾವ್ದು ಕೆಲಸ ಆಗಿಲ್ಲ, ಹಿಂದೆ ಯಾರು ಮಾಡಿಲ್ಲ, ಆ ಥರ ನಾನು ಮುಂದೆ ಮಾಡ್ತೀನಿ ಅಂತ ನಾನು ಭರವಸೆನೂ ಕೊಡ್ತಿದ್ದೇನೆ ಸರ್. ಮತ್ತೆ ಮುಖ್ಯವಾಗಿ ನಾವು ಅಲ್ಲಿ 10ನೇ ವಾರ್ಡ್ ಅಭ್ಯರ್ಥಿಯಾಗಿ ನಿಂತು ಗೆದ್ದ ಮೇಲೆ ಒಂದು ದೇವಸ್ಥಾನವನ್ನು ಒಂದು ಯಾರು ಇನ್ನೇನೊಂದು ಮಾಡಿಲ್ಲ,
ಮುಂದೆ ಆ ತರ ಮಾಡ್ಬೇಕಂತ ನಮ್ಮ ಭಾವನೆಯಲ್ಲಿ ಬಂದಿದೆ. ಆ ಕೆಲಸ ನಾನು ಮಾಡ್ತೀನಿ ಅಂತ ಭರವಸೆ ನಾನು ಕೊಡ್ತೇನೆ. ತಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಾವು ಕೇಳಿರಲ್ಲ ವೀಕ್ಷಕರೇ, ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 10 ಬಿಜೆಪಿ ಅಭ್ಯರ್ಥಿಯಾದ ಶ್ರೀಮಾನ್ಯ ಕನಕೇರಿ ಯಲ್ಲಪ್ಪನವರ ಮಾತುಗಳನ್ನು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.